ಭೂತದ ಪಾತ್ರ ಮಾಡ್ಬಿಟ್ಟಿದ್ದೀನಲ್ಲ, ನನಗೆ ನಿಜ ಜೀವನದಲ್ಲಿ ನನಗೆ ಸ್ವಲ್ಪ ಭಯ, ಮತ್ತೆ ಯಾರಾದರೂ ತುಂಬ ಹತ್ರ ಬಂದರೆ ಒಂಥರ ಯಾಕೆ ಇಷ್ಟು ಹತ್ರ ಬರ್ತಾ ಇದ್ದಾರೆ ಅನ್ನೋ ಒಂದು ಫೀಲಿಂಗ್ ಕೂಡ ಇತ್ತು. ಸುಮಾರು ಸಲ ನಮ್ಮ ಅಮ್ಮನೇ ಅಯ್ಯೋ ಮಾಡ್ಬಿಡ್ಬೋದಾಗಿತ್ತಲ್ಲೇ, ಯಾಕೆ ಬೇಡ ಅಂದೆ ಅಂತ ಹೇಳಿದ್ದೂ ಇದೆ. ರಂಗಿತ ರಂಗ ಪಾರ್ಟ್ ಟು ಬಂದ್ರೂ ಅದರಲ್ಲಿ ಭೂತ ಇರಲ್ವೇನು ಅಂತ ನನಗೆ ಅನಿಸುತ್ತೆ. ರಾಧಿಕಾ ನಾರಾಯಣ ಅವರು ನೋಡೋಕೆ ಇಷ್ಟು ಚೆನ್ನಾಗಿದ್ದೀರ, ಏನು ನಿಮ್ಮ ಯೂಟ್ಯೂಬ್ ಸೀಕ್ರೆಟ್? ನಿದ್ದೆ, ಮೆಡಿಟೇಷನ್, ಯೋಗ, ಮತ್ತು ನಾನು ಇಷ್ಟಪಡುವಂಥದ್ದನ್ನು ನಾನು ಮಾಡ್ತಾ ಇದ್ದೀನಿ ಅಂದರೆ ಆ್ಯಕ್ಟಿಂಗ್, ಸೊ ಅದೇ ಇರಬೇಕು. ರಾಧಿಕಾಗೆ ಭಯನಾ? ಲಾಕ್ಡೌನ್ ಟೈಮಲ್ಲಿ, ಲಾಕ್ಡೌನ್ ಓಪನ್ ಆಗಿರೋ ನೀವು ಇನ್ನೂ ಮನೇಲೇ ಇರ್ತಿದ್ರಂತೆ, ಹೊರಗಡೆ ಬರ್ತಿಲ್ವಂತೆ, ಈ ವಿಷಯ ಕೇಳ್ಪಟ್ಟಿದ್ದೆ. ಹೌದು, ಸ್ವಲ್ಪ ನನಗೆ ಟೈಮ್ ತೊಗೋತು, ಯಾಕಂದರೆ ಒಂದೆರಡು ವರ್ಷ ಮನೆ ಒಳಗಡೆ ಕೂತು ಯಾವಾಗ ಆಚೆ ಬರ್ಬೋದು ಅಂತ ನಮಗೆಲ್ಲ ಅದು ಪರ್ಮಿಷನ್ ಸಿಕ್ತು. ನಾನು ಬರ್ತಿರಲಿಲ್ಲ, ನನಗೇನೋ ಒಂಥರ ಮುಜುಗರ, ನನಗೇನೋ ಒಂಥರ ಜನರ ಜೊತೆ ಬೆರೆಯೋಕ್ಕೆ ಮುಜುಗರ ಇನ್ನೂ ಆಗ್ತಾ ಇತ್ತು, ಅದು ಹೌದು. ಮತ್ತು ಯಾರಾದರೂ ತುಂಬ ಹತ್ರ ಬಂದರೆ ಒಂಥರ ಯಾಕೆ ಇಷ್ಟು ಹತ್ರ ಬರ್ತಾ ಇದ್ದಾರೆ ಅನ್ನೋ ಒಂದು ಫೀಲಿಂಗ್ ಕೂಡ ಇತ್ತು. ಸೊ ಅದು ನಿಧಾನಕ್ಕೆ ಈಗ ಹೋಗ್ತಾ ಇದೆ, ಈಗ ಬರುತ್ತೆ ಅಪರೂಪವಾಗೋ ಎಲ್ಲೋ ಅಲ್ಲೋ ಒಂದು ಕಡೆ ಬರುತ್ತೆ, ಬಟ್ ನಿಧಾನಕ್ಕೆ ಹೋಗ್ತಾ ಇದೆ ಅದು. ಕೊರೋನಾಗೆ ಅಷ್ಟು ಎದ್ಕೊಂತೀರ ಅಂದರೆ ಆರ್ ಆರ್ ಪಾತ್ರ ಕೊಟ್ಟರೆ ಹೇಗೆ ನೀವು ಅಂತ? ಅದನ್ನೆಲ್ಲ ಮಾಡಿಬಿಟ್ಟಿದ್ದೀನಲ್ಲ, ಸಾಕು ಈಗ. ಪಾತ್ರ ಟೂ ಬಂದರೆ ಅಲ್ಲಿ ಭೂತದ ಪಾತ್ರ ಸಿಕ್ಕಿದ್ರೆ ಹೇಗಿರುತ್ತೆ ನಿಮ್ಮ ರಿಯಾಕ್ಷನ್? ಭೂತದ ಪಾತ್ರನ? ಭೂತದ ಪಾತ್ರ ಮಾಡಿಬಿಟ್ಟಿದ್ದೀನಲ್ಲ, ಸೊ ಇದು ರಂಗಿತ ರಂಗ ಪಾರ್ಟ್ ಟೂ ಬಂದ್ರೂ ಅದರಲ್ಲಿ ಭೂತ ಇರಲ್ವೇನು ಅಂತ ನನಗೆ ಅನಿಸುತ್ತೆ. ಕತೆ ಹೇಳಿದಾರ? ಇಲ್ಲ ಇಲ್ಲ ಇಲ್ಲ. ನೆಗೆಟಿವ್ ಪಾತ್ರದಿಂದ ಹುಡುಕೊಂಡು ಬಂದರೆ ನೀವು ನೆಗೆಟಿವ್ ಪಾತ್ರ ಮಾಡ್ಕೊಂಡಿ? ಖಂಡಿತ, ಯಾಕಂದರೆ ನೆಗೆಟಿವ್, ಇನ್ನೊಂದೇನಂದರೆ ನೆಗೆಟಿವ್ ಪಾತ್ರನ ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅದ್ರ ಮೇಲೆ ನನ್ನ ನಿರ್ಧಾರ ಡಿಪೆಂಡ್ ಆಗುತ್ತೆ. ಯಾಕಂದರೆ ನೆಗೆಟಿವ್ ಪಾತ್ರನೂ ಅದನ್ನು ತೋರಿಸಿದಾಗ ಅದಕ್ಕೊಂದು ಜಸ್ಟಿಸ್ ಕೊಡೋ ಥರ ಇರಬೇಕು. ಸೊ ನನಗೆ ಅನ್ಸಿದ್ರೆ ಓಕೆ ಈ ಪಾತ್ರ ಮಾಡಬಲ್ಲೆ ನಾನು ಅಂತ ಅನಿಸಿದ್ರೆ ನಾನು ಖಂಡಿತ ತೊಗೊಳ್ತೀನಿ. ನೀವು ಯಾವುದೇ ಸಿನಿಮಾ ಬಂದರೆ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ತೀರಾ, ಅಮ್ಮ ಈ ಥರ ಪಾತ್ರ ಒಂದು ಕತೆ ಹೇಳಿದಾಗ ನೀವು ಅವ್ರ ಹತ್ರ ಹೋಗಿ ಹೇಳ್ತಾರ ಓಕೆ ಮಾಡಮ್ಮ ಅಂತ ಸಜೆಸ್ಟ್ ಮಾಡಿದ್ರು? ಖಂಡಿತ, ಯಾಕಂದರೆ ನನಗೆ ಕೆಲವೊಂದ್ಸಲ ಅನಿಸುತ್ತೆ ಇದನ್ನು ಮಾಡಲೇಬೇಕು ಅಂತ. ಸೊ ಆವಾಗ ನಾನು ನನ್ನ ಡಿಸಿಷನ್ ನಾನು ಚೇಂಜ್ ಮಾಡೋಕೆ ಹೋಗಲ್ಲ, ಬಟ್ ಏನಾದರೂ ಕನ್ಫ್ಯೂಷನ್ ಇದ್ದರೆ ಒಂದ್ಸಲ ಡಿಸ್ಕಸ್ ಮಾಡ್ತೀನಿ. ಸುಮಾರು ಸಲ ನಮ್ಮ ಅಮ್ಮನೇ ಅಯ್ಯೋ ಮಾಡ್ಬಿಡ್ಬೋದಾಗಿತ್ತಲ್ಲೇ, ಯಾಕೆ ಬೇಡ ಅಂದೆ ಅಂತ ಹೇಳಿದ್ದೂ ಇದೆ. ಹೌದು ಹೌದು, ಆ ಥರ ತುಂಬಾ ಸಪೋರ್ಟ್ ಇದೆ. ನಾನು ಹೇಳಿದ್ನಲ್ಲ ಈಗ ಕೆಲವು ಸಲ ಅವರೇ ಹೇಳ್ತಾರೆ ಹೇಗೆ ಹೋಗ್ಬಿಟ್ಟು ಮಾಡಿಬಿಡೆ ಅಂತ. ಸೊ ಆ ಥರನೂ ಆಗಿದ್ದಿದೆ. ಸೊ ಖುಷಿಯಾಗಿದ್ದಾರೆ ಅವರು ನಾನು ಮಾಡ್ತಿರೋ ಏನು ಕ್ಯಾರೆಕ್ಟರ್ಸ್ ಆಗಿರ್ಬೋದು ಅಥವಾ ನಾನು ಮಾಡ್ತಿರೋ ಒಂದು ಚಾಯ್ಸಸ್ ಆಗಿರ್ಬೋದು ಇಂಡಸ್ಟ್ರೀಲಿ, ಅವ್ರಿಗೆ ಅವ್ರದ್ದು ಆ ಟ್ರಸ್ಟ್ ಇದೆ, ಆ ಒಂದು ಕಾನ್ಫಿಡೆನ್ಸ್ ಇದೆ ನನ್ನ ಮೇಲೆ, ಆ ಸಪೋರ್ಟ್ ಕೂಡ ಕೊಡ್ತಾ ಇದ್ದಾರೆ. ಈಗ ನಾವು ಬೆಳೆಸಿರ್ತೀವಲ್ಲ, ಸ್ವಲ್ಪ ನಮ್ಗೆ ಹೇಳಿದ ಮಾತ್ರ ಜಾಸ್ತಿ ಇರುತ್ತೆ. ಕರೆಕ್ಟು. ಸೊ ಇನ್ನೊಂದು ವಿಷಯ ನಿಮಗೆ ಹೇಳಬೇಕು ಅಂದರೆ ನನಗೆ ನಿಜ ಜೀವನದಲ್ಲಿ ನನಗೆ ಸ್ವಲ್ಪ ಭಯ, ನಾಯಿ ಅಂದರೆ ಸ್ವಲ್ಪ ಭಯ. ಸೊ ಹಾಗಾಗಿ ಒಂದು ಸಾಕು ಪ್ರಾಣಿಯಾಗೂ ನಾನು ನಾಯಿ ಜೊತೆ ಆ ಥರ ಯಾವ ರೀತಿಯಾದ ಒಡನಾಟನೂ ಏನೂ ಇಲ್ಲ ನನಗೆ. ಬಟ್ ಈ ಒಂದು ಫಿಲ್ಮಲ್ಲಿ ಅವ್ರು ಹೇಳಿದಾಗ, ಡೈರೆಕ್ಟರ್ ಹೇಳಿದಾಗ ನನಗೆ ಓ ಇದೊಂದು ಚಾಲೆಂಜಿಂಗ್ ಆಗಿರುತ್ತೆ, ಇದೊಂದು ಮಾಡಲೇಬೇಕು ಅಂತ ಮಾಡಿದ್ದೀನಿ.